ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವ. ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲಿದ ಮಲ್ಲಿಕಾರ್ಜುನ. ಸೃಷ್ಟಿಕರ್ತ ಪರಮಾತ್ಮ ಹಾಗೂ ಆದಿಗುರು ಬಸವಣ್ಣನ ಸ್ಮರಿಸುತ್ತಾ ಇವತ್ತಿನ ದಿನ ಆಸ್ಟಿನ್ ನಗರದ ಈ ಒಂದು ಕಾರ್ಯಕ್ರಮ, ಮಂತ್ಲಿ ಕಾರ್ಯಕ್ರಮಕ್ಕೋಸ್ಕರ ನೀವೆಲ್ಲರೂ ಕೂಡ ಇಲ್ಲಿ ಆನ್ಲೈನ್ನಲ್ಲಿ ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಗುರು ಬಸವಣ್ಣರ ಕೃಪೆ, ಪರಮಾತ್ಮ ಕೃಪೆ ಇಲ್ಲಿ ತಿಳ್ಕೊಂಡು ಹರಿಯುತ್ತಾ ನಿಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು. ಇಲ್ಲಿ ಮಂಜುನಾಥ್ ಅವರು ಒಂದು ಮೊದಲೇ ಒಂದು ಪ್ರಶ್ನೆ ಕೇಳಿದ್ದಾರೆ, ಅವರ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೇನೆ. ಅವ್ರ ಪ್ರಶ್ನೆ ಏನು ಅಂತಂದರೆ, ಜನರಲಿ ವಿ ಗ್ರೀಟ್ ಪೀಪಲ್ ವಿತ್ ಶರಣು ಆರ್ ಶರಣು ಶರಣಾರ್ಥಿ, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಆ್ಯಂಡ್ ವಾಟ್ ಶುಡ್ ಅವರ್ ಆ್ಯಟಿಟ್ಯೂಡ್ ಬಿ ವೈಲ್ ಮೆನ್ಷನಿಂಗ್ ದಿಸ್ ಸ್ಯಾಲ್ಯುಟೇಷನ್ಸ್. ಇಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಇದೊಂದು ಒಳ್ಳೆಯ ಕ್ವಶನ್. ಇದು ಏನಂದರೆ, ಶರಣು ಅಥವಾ ಶರಣು ಶರಣಾರ್ಥಿ ಈ ಒಂದು ಪದದ ಅರ್ಥವನ್ನು ಕೇಳಿದ್ದಾರೆ. ಆನಂತರ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ತಿಳ್ಕೊಂಡು ಅಲ್ಲಿ ನಮಗೆ ಕೇಳಿದ್ದಾರೆ. ಶರಣು ಅಥವಾ ಶರಣು ಶರಣಾರ್ಥಿ ಅಂತಕ್ಕಂಥ ಒಂದು ಪದ, ಇದನ್ನು ಶರಣರು 12ನೇ ಶತಮಾನದಲ್ಲಿ ಒಂದು ರೂಢಿಗೆ ತಂದರು ಅಂತ ತಿಳ್ಕೊಂಡು ನೋಡ್ತೇವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಚನಗಳಲ್ಲಿ ಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಶರಣು ಶರಣಾರ್ಥಿ ಇರ್ತಕ್ಕಂಥ ಶಬ್ದಗಳು ಅಲ್ಲಿ ಸಾಕು ಸಿಗ್ತವೆ ಅಂತ ತಿಳ್ಕೊಂಡು ನೋಡ್ತೇವೆ. ಸಾಮಾನ್ಯವಾಗಿ ಇವತ್ತಿನ ದಿವಸ ರೂಢಿಲಿರ್ತಕ್ಕಂಥದ್ದು, ಲೋಕ ರೂಢಿಲಿರ್ತಕ್ಕಂಥದ್ದು ಏನು ಅಂದರೆ, ನಮಸ್ತೆ ಅಂತ ಹೇಳ್ತಕ್ಕಂಥದ್ದು, ವಂದನೆಗಳು, ಆನಂತರ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಈ ಥರದಲ್ಲಿರ್ತಕ್ಕಂಥ ಒಂದು ವರ್ಡ್ಸ್ ಇವತ್ತು ಅಲ್ಲಿ ಪ್ರಾಕ್ಟೀಸಲ್ಲಿದೆ ಅಂತ ತಿಳ್ಕೊಂಡು ನೋಡ್ತಾ ಇದ್ದೇವೆ. ಇದೆಲ್ಲದನ್ನು ಕೂಡ ನಾವು ಒಂದು ಆತ್ಮೀಯತೆಯಾಗಿರ್ತಕ್ಕಂಥ ರೀತಿಯಲ್ಲಿ ಬಳಸ್ತಾ ಇದ್ದೇವೆ. ಈ ಶಬ್ದಗಳನ್ನ ನಾವು ಆತ್ಮೀಯತೆಯಿಂದ ಕರಳಿಕ್ಕೋಸ್ಕರ, ಮಾತನಾಡಿಕ್ಕೋಸ್ಕರ ಬಳಸ್ತಾ ಇದ್ದೇವೆ. ಆದರೆ ಈ ಶರಣು ಶರಣಾರ್ಥಕ್ಕಂಥ ಒಂದು ಪದ ಇದೆಯಲ್ಲ, ಇದು ಕೇವಲ ಆತ್ಮೀಯತೆಗೆ ಅಂತ ತಿಳ್ಕೊಂಡು ಬಳಸ್ತಕ್ಕಂಥದ್ದಲ್ಲ, ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಶಬ್ದವನ್ನು ನಿಮಗೆ ಶರಣು ಕೊಟ್ಟಿದ್ದಾರೆ. ಏನಂತಂದರೆ, ಇಲ್ಲಿ ಇದನ್ನು ನಾವು ಹೇಳಬೇಕಾದ್ರೆ ಸಾಮಾನ್ಯ ಇದು ಕೂಡ ರೋಗ ಲೋಕಗಳಿಗೆ ಬಂದುಬಿಟ್ಟಿದೆ. ಈಗ ಇದನ್ನು ಹೇಳಬೇಕಾದ್ರೆ ನಾನು ಬಸವಣ್ಣ ಅನುಯಾಯಿ, ಅದಕ್ಕೋಸ್ಕರ ತೋರಿಸ್ಕೊಳ್ಳೋಕ್ಕೋಸ್ಕರ ನೀನು ಹೇಳಬೇಕು ಅಂತಂದರೆ ಅದು ಅಲ್ಲ, ಅದು ತಪ್ಪದು. ಆನಂತರ ಸಾಂಪ್ರದಾಯಿಕವಾಗಿ ನಾವು ಲಿಂಗಾಯತರು ಅಥವಾ ಬಸವಣ್ಣ ಅನುಯಾಯಿಗಳು ಈ ಥರದಲ್ಲಿ ಹೇಳ್ಕೊಂಬಿಟ್ಟು ಇದು ನಾವು ಹಿಂಗೆ ಹೇಳಬೇಕು ಅಂತ ಹೇಳ್ಕೊಂಡು ಹೋದರೆ ಅದು ಕೂಡ ತಪ್ಪು, ಅದು ಕೂಡ ಅಲ್ಲ. ಅದು ಈ ಶಬ್ದವನ್ನು ಶರಣರು ಶರಣರಿಗೆ ಬಳಸ್ತಾ ಇದ್ರು ಅಂತ ತಿಳ್ಕೊಂಡು ನೋಡ್ತೇವೆ. ಇಲ್ಲಿ ಶರಣು ಅಂತಕ್ಕಂಥ ಒಂದು ಶಬ್ದ ಇದೆಯಲ್ಲ, ಇದರ ಅರ್ಥ ಏನು ಅಂತಂದರೆ, ನಾನು ನಿಮಗೆ ಶರಣಾಗಿದ್ದೇನೆ ಅಂತ ತಿಳ್ಕೊಂಡು, ಶರಣು ಅಂತಂದಾಗ ನಾನು ನಿಮಗೆ ಶರಣಾಗಿದ್ದೇನೆ ಅಂತ ತಿಳ್ಕೊಂಡು ಅರ್ಥ ಕೊಡ್ತೆ. ಅಲ್ಲಿ ಪರಮಾತ್ಮನ ಧರಿಸ್ಬಿಟ್ಟು ಅಂದರೆ ಇಷ್ಟಲಿಂಗವನ್ನು ಧರಿಸ್ಬಿಟ್ಟು ಪೂಜಿಸಿಬಿಟ್ಟು ಪೂಜಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ, ಅವನ ಅಂತರಂಗದಲ್ಲಿ ಪರಮಾತ್ಮ ಸ್ವತಃ ತಾನು ನೆಲೆಸಿರ್ತಾನೆ ಅಂತಕ್ಕಂಥ ಮುಖ್ಯ. ಒಬ್ಬ ಶರಣ ತುಂಬ ಚೆನ್ನಿರ್ತಕ್ಕಂಥ ವ್ಯಕ್ತಿ ಅಥವಾ ಒಬ್ಬ ಭಕ್ತ ತುಂಬ ಚೆನ್ನಾಗಿ ಇರತಕ್ಕಂಥದ್ದು ಪೂಜೆಯನ್ನು ಮಾಡ್ತಾ ಇದ್ದರೆ, ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಇದ್ದರೆ, ಆಗ ಆ ಪರಮಾತ್ಮ ಅವನ ಅಂತರಂಗದಲ್ಲಿ ಅವನು ನೆಲೆಸಿರ್ತಾನೆ ಅಂತಕ್ಕಂಥದ್ದು ಅಲ್ಲಿ ಶರಣ ಹೇಳ್ತಾ ಇದ್ದಾರೆ. ಈ ಒಂದು ದೃಷ್ಟಿಕೋನದಿಂದ ಒಂದು ಕಡೆ ಸಿದ್ದರಾಮೇಶ್ವರು ಭಾಳ ಚೆನ್ನಾಗಿ ಹೇಳ್ತಾರೆ, ಆರು ಕಂಡು ಕೈ ಎತ್ತಿ ಮುಗಿದರೆ ನಾನು ಮುಗಿವೆನಾಗಿ, ಅದೇನು ಕಾರಣವೆಂದರೆ ಅವರ ನಿಟಿಲ ತಟದ ಭೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಪ್ಪನಾಗಿ, ಅವರರಿಯರು ನಾನು ಬಲ್ಲೆನು ಬಲ್ಲೆನಾಗಿ ಕೈ ಮುಗಿವೆನು ಅಂತಕ್ಕಂಥ ಮಾತನಾಡ್ತಾರೆ. ಸಿದ್ದರಾಮೇಶ್ ಹೇಳ್ತಕ್ಕಂಥ ಮಾತು ಭಾಳ ಮುಖ್ಯ. ಏನಂದರೆ, ಯಾರಾದರೂ ಕೂಡ ನನಗೆ ಶರಣು ಅಂತ ಇಕ್ಕೊಂಡು ಹೇಳಿದ್ರೆ, ಆಗ ನಾನು ಕೂಡ ಅಂದರೆ ನಾನೊಬ್ಬ ಗುರು, ಗುರು ಆದರೂ ಕೂಡ ನಾನು ಶರಣು ಅಂತ ಇಕ್ಕೊಂಡು ಹೇಳ್ತೇನೆ ಅಂತ ಇಕ್ಕೊಂಡಿರ್ತಾರೆ. ಯಾಕೆ ಇಲ್ಲಿ ಹೇಳ್ತಾರೆ ಅಂತಂದರೆ, ಅವರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಅವರು ಭಕ್ತರಿದ್ದಾರೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಅವರ ಒಂದು ಅಂತರಂಗದಲ್ಲಿ, ಅವರ ನಿಟಿಲ ತಟದಲ್ಲಿ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತಿಕೊಂಡು ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದಾಗ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಶರಣು ಅಂತಕ್ಕಂಥ ಒಂದು ಶಬ್ದ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಶಬ್ದ ಅಂತಿಕೊಂಡು ನೋಡ್ತೇವೆ. ಇದನ್ನೇ ಚನ್ನಬಸವರು ಅಂತ ಕೂಡ ಮಾತು ಹೇಳ್ತಾರೆ, ಶರಣ ಶರಣನ ಕಂಡು ಶರಣು ಎಂದು ಕೈ ಮುಗಿಯುವುದೇ ಭಕ್ತಿ ಲಕ್ಷಣ. ಒಬ್ಬ ಶರಣ, ಒಬ್ಬ ಭಕ್ತ ಅಲ್ಲಿ ಬಂದಾಗ ಅವನ ಕಂಡ ತಕ್ಷಣ ನಾವು ಅಲ್ಲಿ ಶರಣು ಅಂತ ಈಗ ಹೇಳ್ತೇವಲ್ಲ, ಅದು ಭಕ್ತಿಯ ಲಕ್ಷಣ ಅಂತ ಹೇಳ್ತಾರೆ. ಅಂದರೆ ಒಂದು ಕ್ಯಾರೆಕ್ಟರ್ಸ್ ಅಂದರೆ ಭಕ್ತಿಯ ಒಂದು ಲಕ್ಷಣ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಚನ್ನಬಸವಣ್ಣ ಹೇಳ್ತಾ ಇದ್ದಾರೆ. ಅಂದಾಗ ಇದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ವಿಶೇಷ ಅಂತಂದರೆ, ಇಲ್ಲಿ ಇದರಲ್ಲಿ ಚಿಕ್ಕವರು ದೊಡ್ಡವರಿಗೆ ಶರಣು ಅಂತ ಹೇಳಿದ್ರೆ ದೊಡ್ಡವರು ಕೂಡ ಅಲ್ಲಿ ಚಿಕ್ಕವರಿಗೆ ಶರಣು ಅಂತ ತಿಳ್ಕೊಂಡು ಹೇಳಬೇಕು. ಹೌದಾ, ಇದು ಭಾಳ ಮುಖ್ಯ. ಇಲ್ಲಿ ಇಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ, ಅವರು ದೊಡ್ಡವರು ಇವರು ಚಿಕ್ಕವರು, ಅವರು ತುಂಬ ರಿಚ್ ಪೀಪಲ್ಲು ಇವರು ತುಂಬ ಪೂರ್, ಇದು ಯಾವುದೂ ಕೂಡ ಇಲ್ಲ. ಅಲ್ಲಿ ಏನಂದರೆ ಡಿಸ್ಕ್ರಿಮಿನೇಷನ್ ಇಲ್ಲವೇ ಇಲ್ಲ. ಏನಂದರೆ ಶರಣು ಶರಣಾರ್ಥಿ ತಿಳ್ಕೊಂಡು ನಾವಲ್ಲಿ ಹೇಳಬೇಕು ಅಂತಿದ್ದೇನೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ವಿಷಯವನ್ನು ಅಲ್ಲಿ ಚೆನ್ನ ಬಸವಣ್ಣ ಕೊಟ್ಟಿದ್ದಾರೆ ನಮಗೇನಂದರೆ, ನಿಮ್ಮ ಅಹಂಕಾರವನ್ನು ಈ ಮೂಲಕ ಅವಾಗ ಕಳೆದುಕೊಳ್ಳಿ.
ನಿಮ್ಮ ಈಗೋ ಇದೆಯಲ್ಲ ಆ ಯೋಗವನ್ನು ಈ ಮೂಲಕವಾಗಿ ನೀವು ಕಳೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಆ ಒಂದು ದೃಷ್ಟಿಕೋನದಿಂದ ಇಲ್ಲಿ ಬಸವಣ್ಣರು ಈ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ನೋಡಿ, 12ನೇ ಶತಮಾನದಲ್ಲಿ ಅಂದರೆ 12th century ನಾವು ತಿಳ್ಕೋಬೇಕಾಗಿದೆ. ಬಸವಣ್ಣನವರು ಹರಳಯ್ಯನವರ ಮನೆಗೆ ಹೋಗ್ತಾರೆ, ಅದು ಹರಳಯ್ಯನವರ ಮನೆಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಹರಳಯ್ಯನವರಿಗೆ ತುಂಬ ಸಂತೋಷ ಆಗುತ್ತೆ. ತುಂಬ ಸಂತೋಷ ಆಗಿಬಿಟ್ಟು ಅವರು ಬಸವಣ್ಣರಿಗೆ ಶರಣು ಅಂತ ತಿಕ್ಕೊಂಡು ಹೇಳ್ತಾರೆ. ಅವರು ಶರಣು ಅಂತ ಹೇಳ್ತಾರೆ. ಆಗ ಶರಣು ಅಂತ ಹೇಳಿದಾಗ ಬಸವಣ್ಣ ಏನು ಹೇಳಿದ್ರು, ಶರಣು ಶರಣಾರ್ಥಿ ಹರಳಯ್ಯ ಅಂತ ತಿಕ್ಕೊಂಡು ಹೇಳಿದ್ರು. ಬಸವಣ್ಣ ಇರ್ತಕ್ಕಂಥ ಒಂದು ಸ್ಟೇಟಸ್ ಏನಿದೆ, ಹರಳಯ್ಯ ಇರ್ತಕ್ಕಂಥ ಒಂದು ಸ್ಟೇಟಸ್ ಏನಿದೆ ನೋಡ್ಕೋಬೇಕು ನಾವು. ಅಂದರೆ ಬಸವಣ್ಣನವರು ಅಲ್ಲಿ ಹರಳಯ್ಯನವರಿಗೆ ಶರಣು ಶರಣಾರ್ಥಿ ಅಂತ ತಿಕ್ಕೊಂಡು ಹೇಳಬೇಕಾದ್ರೆ ಅಂದರೆ ಎಂಥ ಒಂದು ವಿಶೇಷವಿರತಕ್ಕಂಥ ಒಂದು ಶಬ್ದವನ್ನು ಅಲ್ಲಿ ಬಸವಣ್ಣ ಕೊಟ್ಟಿದ್ದಾರೆ. ಅಲ್ಲಿ ಈಗೋವನ್ನು ಕಳ್ಕೋಬೇಕು ಅಂತಕ್ಕಂಥ ದೃಷ್ಟಿಕೋನ ಇಲ್ಲಿ ಬಹಳ ಮುಖ್ಯ. ಮುಂದೆ ಆ ಶಬ್ದನೇ ಒಂದು ದೊಡ್ಡ ರೆವಲ್ಯೂಷನ್ ಮಾಡಿಸ್ತು ಅಂತ ತಿಳ್ಕೊಂಡು ಕೂಡ ನಾವಲ್ಲಿ ನೋಡ್ತಾ ಇದ್ದೇವೆ. ಹೌದಾ, ಅದಕ್ಕೋಸ್ಕರ ಇಲ್ಲಿ ತಿಳ್ಕೊಬೇಕಾಗಿದೆ. ಇಲ್ಲಿ ಶರಣು ಅಂತಕ್ಕಂಥ ಶಬ್ದದಲ್ಲಿ ಇಲ್ಲಿ ರಿಚ್ ಮತ್ತು ಪೂರ್ ಯಾವುದೇ ಹಾಕೊಳ್ಳಿ, ಅದು ವರ್ಗಭೇದ ಅಂತ ತಿಳ್ಕೊಂಡೋದಿಲ್ಲ. ಅವನು ಶ್ರೀಮಂತ ಬಡವ ಅಂತ ತಿಳ್ಕೊಳ್ಳಿ ಯಾವುದೂ ಕೂಡ ಇಲ್ಲ. ಆಯ್ತಾ, ಯಾವುದೂ ಕೂಡ ಇಲ್ಲ. ಈಗೋವನ್ನು ಕಳ್ಕೊಳ್ಳೋಕ್ಕೋಸ್ಕರ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಅಲ್ಲಿ ಶರಣು ಅಂತಕ್ಕಂಥ ಶಬ್ದನ ಬಳಸಿ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಬಸವಣ್ಣ ನಮಗೆ ಕೊಟ್ಟಿದ್ದಾರೆ. ಆನಂತರ ಅವರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವಾಟ್ ಶುಡ್ ಅವರ್ ಆ್ಯಟಿಟ್ಯೂಡ್ ಬಿ ವೈಲ್ ಮೆನ್ಷನಿಂಗ್ ದಿಸ್ ಸ್ಯಾಲ್ಯುಟೇಷನ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ನಾವು ಅದನ್ನು ಹೇಳಬೇಕಾದ್ರೆ ನಮ್ಮ ಮನಸ್ಸಿನ ಭಾವದಲ್ಲಿ ಹೇಗಿರಬೇಕು ಅಂತ. ತುಂಬ ಒಳ್ಳೆಯ ಕ್ವಶನ್ ಅದು, ಆಯಿತಾ, ಒಳ್ಳೆಯ ಇಂಪಾರ್ಟೆಂಟ್ ಕ್ವಶನ್ ಇದು. ಅಂದರೆ ನಾವೀಗ ಶರಣು ಅಂತ ಹೇಳಬೇಕಾದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರಬೇಕು? ಈಗ ಯಾರೋ ಕಾಣ್ತಾರೆ, ಯಾರೋ ಕಂಡಾಗ ನೀವೇನು ಮಾಡ್ತೀರಾ, ನಮಸ್ತೆ ಅಂತ ಹೇಳ್ತೀರಾ ಅಥವಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀರಾ. ನಿಮ್ಮ ಮನಸ್ಸಲ್ಲಿ ಏನಿರುತ್ತದೆ, ಅವ್ರು ನಮ್ಮ ಸ್ನೇಹಿತರು, ಅವ್ರು ನಮ್ಮ ಫ್ರೆಂಡ್, ಅದಕ್ಕೋಸ್ಕರ ನಾವು ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಅಥವಾ ನಮ್ಮ ಪರಿಚಯ ಅದು ಗೊತ್ತಿದೆ, ಅಲ್ಲಿ ನಾವು ಅಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಅದೆಲ್ಲ ಇಲ್ಲಿ ಇಲ್ಲಿ ಹೇಳ್ತಕ್ಕಂಥ ರೀತಿ ಪೂರ್ತಿ ಬೇರೆ ಇದೆ. ಅಂದರೆ ನಿಮ್ಮ ಮನಸ್ಸಿನ ಭಾವನೆ ಹೇಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಹೇಗಿರಬೇಕು ಅಂತಂದಾಗ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ತಿಳ್ಕೊಬೇಕು. ನಾವು ಶರಣು ಅಂತ ತಿಳ್ಕೊಂಡು ನಾವು ವ್ಯಕ್ತಿಗೆ ಹೇಳಿದ್ರೂ ಕೂಡ, ಯಾರೊಬ್ಬ ವ್ಯಕ್ತಿ ಬರ್ತಾ ಇದ್ರು, ಅವರು ಭಕ್ತರಾಗಿದ್ದಾರೆ ಅಂತ ತಿಳ್ಕೊಳ್ಳಿ, ಭಕ್ತನಿಗೆ ನಾವು ಶರಣು ಅಂತ ತಿಳ್ಕೊಂಡು ಹೇಳಿದಾಗ ನಾವು ಭಕ್ತನ ಒಂದು ದೇಹಕ್ಕಾಗಲಿ ಭಕ್ತನ ಒಂದು ಇದಕ್ಕೋಸ್ಕರ ಹೇಳ್ತಾ ಇಲ್ಲ, ಭಕ್ತನಲ್ಲಿ ಇರ್ತಕ್ಕಂಥ ಗಾಡ್ ಪರಮಾತ್ಮ ಅಂದರೆ ಭಕ್ತನಲ್ಲಿ ಪರಮಾತ್ಮ ಇದ್ದಾನೆ, ಅವನಿಗೆ ನಾವು ಶರಣ ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳಬೇಕು. ಆಯ್ತಾ, ಪ್ರತಿಯೊಬ್ಬರು ಕೂಡ ಭಕ್ತ ಬೇಕಾದಷ್ಟು ಜನ ಇದಲ್ಲ. ಬಸವಣ್ಣ ಏನು ಹೇಳ್ತಾರೆ, ಪ್ರತಿಯೊಬ್ಬ ಭಕ್ತರಲ್ಲೂ ಕೂಡ ಅಲ್ಲಿ ಪರಮಾತ್ಮ ಇದ್ದಾನೆ. ಚೆನ್ನ ಬಸವಣ್ಣ ಸರಿ ಸಿದ್ದರಾಮೇಶ್ವರು ಹೇಳಿದ್ರಲ್ಲ, ಆ ಪ್ರಕಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಇದನ್ನೆಲ್ಲ ನೀವು ಶರಣು ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಆ ವ್ಯಕ್ತಿಗೆ ಅಂತ ತಿಳ್ಕೊಂಡು ಹೇಳೋದಲ್ಲ, ಬದಲಾಗಿ ವ್ಯಕ್ತಿಯಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ನಾನು ಶರಣು ಅಂತ ತಿಳ್ಕೊಂಡು ಹೇಳ್ತೇನೆ ಅಂತ ತಿಳ್ಕೊಂಡು ನಿಮ್ಮ ಭಾವ ಇರಬೇಕು ಅಂತ ಮುಖ್ಯ. ಅದು ಎಷ್ಟು ವಿಶೇಷ ನೋಡಿ ಇದರೊಳಗೆ. ಅಂದರೆ ಇಲ್ಲಿ ನಾವು ಎಷ್ಟು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಇದನ್ನು ಅಲ್ಲಿ ಬಸವಣ್ಣ ಕೊಟ್ಟಿದ್ದಾರೆ ಅಂತಂದರೆ, ಅಲ್ಲಿ ಸ್ವತಃ ನಾವು ಮಾತನಾಡಬೇಕಾದ್ರೆ ವ್ಯಕ್ತಿ ಬಂದರೆ ವ್ಯಕ್ತಿಯಲ್ಲಿ ಪರಮಾತ್ಮನ ಕಾಣ್ತಾರೆ. ಹೌದಾ, ಆನಂತರ ಪರಮಾತ್ಮನಿಗೆ ಶರಣು ಅಂತ ತಿಳ್ಕೊಂಡು ಹೇಳ್ತಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಶಬ್ದ ಅದು ಬಸವಣ್ಣರು ಕೊಟ್ಟಿರ್ತಕ್ಕಂಥದ್ದು, ಅದನ್ನು ತಿಳ್ಕೋಬೇಕಾಗಿದೆ. ಇಲ್ಲಿ ಇವರು ಮಂಜುನಾಥ್ ಅವರು ತುಂಬ ಒಳ್ಳೆಯ ಕ್ವಶನ್ ಇದು. ಅಂದರೆ ನಾವು ಅವ್ರು ಹೇಳ್ತಾರಲ್ಲ, ವಾಟ್ ಶುಡ್ ಅವರ್ ಆ್ಯಟಿಟ್ಯೂಡ್ ಬಿ ವೈಲ್ ಮೆನ್ಷನಿಂಗ್ ದಿ ಸ್ಯಾಲ್ಯುಟೇಷನ್ಸ್ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅಂದರೆ ನಾವು ತಿಳ್ಕೋಬೇಕಾಗಿದೆ. ನಾವು ಹೇಳಬೇಕಾದ್ರೆ ವ್ಯಕ್ತಿಗೆ ಅಂತಲೂ ಕೂಡ ಆಗುತ್ತೆ, ಅದಕ್ಕಿಂತ ಮಿಗಿಲಾಗಿ ವ್ಯಕ್ತಿಯಲ್ಲಿ, ವ್ಯಕ್ತಿಯ ಅಂತರಂಗದಲ್ಲಿ ಎಂತರಿರ್ತಕ್ಕಂಥ ಪರಮಾತ್ಮ ಗಾಡ್ ಅವನಿಗೂ ಕೂಡ ಹೇಳ್ದಂಗೆ ಆಗುತ್ತೆ. ಆ ಪ್ರಕಾರದಲ್ಲಿ ವ್ಯಕ್ತಿಯಲ್ಲಿ ನಾವು ಗಾಡನ್ನು ಕಾಣಬೇಕು. ಹೌದು, ಅವು ಮನುಷ್ಯನಲ್ಲಿ ನಾವು ದೇವರನ್ನ ಕಾಣಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಅಲ್ಲಿ ನಾವು ಕೊಡ್ತೇವೆ, ಅದನ್ನು ಹೇಳ್ತಾರೆ. ಈ ಪ್ರಕಾರದಲ್ಲಿ ಆ ಒಂದು ಪ್ರಶ್ನೆನ ಹಿಡ್ಕೋಬೇಕು. ಅಂದರೆ ನಮ್ಮ ಮನಸ್ಸಿನ ಭಾವದಲ್ಲಿ ಅಲ್ಲಿ ಪರಮಾತ್ಮ ಹೇಳ್ತಾ ಇದ್ದೀನಿ ಅಂತ ನೀವು ಹೇಳಬೇಕು, ವ್ಯಕ್ತಿಯೂ ಕೂಡ ಆಗುತ್ತೆ, ಎರಡೂ ಕೂಡ ಆಗುತ್ತೆ ಅಂತಕ್ಕ ನೋಡ್ತೇವೆ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.